ಎಲ್ಲರಿಗೂ ನಮಸ್ಕಾರ ಒಂದು ಕವಿತೆ ವಾಚನ ಮಾಡ್ತಾ ಇದೀನಿ ಆ ಕವಿತೆ ಹೆಸರು ಆ ಕವಿತೆಯ ಜೊತೆ ಒಂದು ದಿನ ಕಳೆದೆ ಆ ಕವಿತೆಯ ಜೊತೆ ಇಡಿ ಒಂದು ದಿನ ಕಳೆದೆ ನಾನೇ ಎಂದೋ ಬರೆದ ಕವಿತೆಯನ್ನು ಮತ್ತೊಂದು ಸಲ ಓದಿದೆ ಆ ಕವಿತೆ ನನ್ನ ದೇಹ ಮನಸ್ಸನ್ನು ಅಲುಗಾಡಿಸಿತು ಆ ಕವಿತೆ ನನ್ನ ದೇಹ ಮನಸ್ಸನ್ನು ಅಲುಗಾಡಿಸಿತು ಮತ್ತೆ ಮತ್ತೆ ಓದಿ ಸಂತೋಷದ ಸಂಭ್ರಮ ಅನುಭವಿಸಿದೆ ಪ್ರತಿ ಓದು ಅನೇಕ ಹೊಸ ಹೊಸ ಅರ್ಥಗಳನ್ನು ಧ್ವನಿಸುತ್ತಿತ್ತು ಹೊಸ ಹೊಸ ಗ್ರಹಿಕೆಯ ಒಳನೋಟಗಳ ಚಿಂತನೆಗಳನ್ನು ನೀಡುತ್ತಿತ್ತು ಹೊಸ ಹೊಸ ಗ್ರಹಿಕೆಯ ಒಳನೋಟಗಳ ಚಿಂತನೆಗಳನ್ನು ನೀಡುತ್ತಿತ್ತು ಸಹಜದ ಸರಾಗದಲ್ಲಿ ಅಂದು ಅಕ್ಷರದ ಮುಖಾಂತರ ಬಯಲಾಗಿದ್ದೆ ಯಾವುದೇ ರೂಪಕ ಪ್ರತಿಮೆಗಳ ಉಪಮೇಯಗಳ ಹಂಗಿಲ್ಲದೆ ಕವಿತೆ ತನ್ನ ಪಾಡಿಗೆ ತೆರೆದುಕೊಂಡಿತ್ತು ಕವಿತೆ ತನ್ನ ಪಾಡಿಗೆ ತೆರೆದುಕೊಂಡಿತ್ತು ಕವಿತೆ ಯಾವ ಹಂಗಿಲ್ಲದೆ ಕಾಲ ದೇಶಗಳ ದಾಟಿ ದಾಟುತ್ತದೆ ಕವಿತೆ ಯಾವ ಹಂಗಿಲ್ಲದೆ ಕಾಲ ದೇಶಗಳ ಗಡಿ ದಾಟುತ್ತದೆ ಆ ಕವಿತೆ ನನ್ನ ಚಿಂತನೆಗಳ ಧ್ಯಾನವನ್ನೇ ಮುರಿದು ಬಿಟ್ಟಿತು ಆ ಕವಿತೆ ನನ್ನ ಚಿಂತನೆಗಳ ಧ್ಯಾನವನ್ನೇ ಮುರಿದು ಬಿಟ್ಟಿತು ಅಂದು ಬರೆದ ಆ ಕವಿತೆ ಇಂದಿಗೂ ನನಗೆ ಬಲವಾಗಿ ಕಾಡಿಸಿತು ಅಂದು ಬರೆದ ಆ ಕವಿತೆ ಇಂದಿಗೂ ನನಗೆ ಬಲವಾಗಿ ಕಾಡಿಸಿತು ಕವಿತೆ ಕೊಡುವ ಸಂತೋಷವನ್ನು ಯಾವ ಅಕ್ಷರದಿಂದಲೂ ಬಣ್ಣಿಸಲು ಸಾಧ್ಯವಿಲ್ಲ ಕವಿತೆ ಕೊಡುವ ಸಂತೋಷವನ್ನು ಯಾವ ಅಕ್ಷರದಿಂದಲೂ ಬಣ್ಣಿಸಲು ಸಾಧ್ಯವಿಲ್ಲ ಕವಿತೆ ಅಂದಿನ ಕಾಲಘಟ್ಟದ ಜಡತ್ವಕ್ಕೆ ಮುಖಾಮುಖಿಯಾಗಿ ಚಲನಶೀಲತೆಯನ್ನು ತಂದುಕೊಡುತ್ತದೆ ಕವಿತೆ ಅಂದಿನ ಕಾಲಘಟ್ಟದ ಜಡತ್ವಕ್ಕೆ ಮುಖಾಮುಖಿಯಾಗಿಸಿ ಚಲನಶೀಲತೆಯನ್ನು ತಂದುಕೊಡುತ್ತದೆ ಅಂದಿನ ಕಾಲದ ಒತ್ತಡಗಳಿಗೆ ಹೊಸ ಹೊಸ ಚಿಂತನೆಗಳ ಮುಖಾಂತರ ಎದುರಾಗಿ ಹೊರಡುವ ಗಾಳಿ ಹೊಸ ಹುಟ್ಟಿನ ಆಲಯ ಅಂದು ನಾನೇ ಪದೇ ಪದೇ ಓದಿ ಮೂಕ ವಿಸ್ಮಿತನಾಗಿದ್ದೆ ಅಂದು ನಾನೇ ಪದೇ ಪದೇ ಓದಿ ಮೂಕ ವಿಸ್ಮಿತನಾಗಿದ್ದೆ ನನ್ನ ಅಕ್ಷರದ ಹೆಪ್ಪನ್ನು ಕಂಡು ನಾನು ರೋಮಾಂಚನಗೊಂಡಿದ್ದೆ ನನ್ನ ಅಕ್ಷರದ ಹೆಪ್ಪನ್ನು ಕಂಡು ನಾನು ರೋಮಾಂಚನಗೊಂಡಿದ್ದೆ ನನ್ನ ಕವಿತೆ ನನ್ನ ದಾರಿಯನ್ನು ನಿಶ್ಚಲಗೊಳಿಸಿತು ನನ್ನ ಕವಿತೆ ನನ್ನ ದಾರಿಯನ್ನು ನಿಶ್ಚಲಗೊಳಿಸಿತು ಬದುಕಿನ ಮೂಲಭೂತ ಕಾತುರಕ್ಕೆ ಸದಾ ಚಿಂತಿಸುವಂತೆ ಆಗು ಮಾಡಿತು ಬದುಕಿನ ಮೂಲಭೂತ ಕಾತುರಕ್ಕೆ ಸದಾ ಚಿಂತಿಸುವಂತೆ ಆಗು ಮಾಡಿತು ಅಂದು ನನ್ನ ಮನಸ್ಥಿತಿಯ ಭಿತ್ತಿಯ ರಾಗಲಹರಿಯ ನೋಟದಲ್ಲಿ ಅನುಭವಗಳನ್ನು ಅನುಭವಿಯಾಗಿಸಲು ಸವೆಸಿದ ದಾರಿಯ ಹೊಲದಲ್ಲಿ ನಾನು ಪ್ರತಿ ಸಲ ಹುಟ್ಟಿರುವೆ ಪ್ರತಿ ಸಲ ಸತ್ತಿರುವೆ ನಾನು ಪ್ರತಿ ಸಲ ಹುಟ್ಟಿರುವೆ ಪ್ರತಿ ಸಲ ಸತ್ತಿರುವೆ ಹುಟ್ಟು ಸಾವಿನ ಈ ಗಳಿಗೆಯ ಉಕ್ಕೆಯಲ್ಲಿ ಬದುಕಿನ ವೈರುಧ್ಯಗಳು ದೃಗ್ಗೋಚರವಾಗಿ ಕಾಡಿಸಿತು ಹುಟ್ಟು ಸಾವಿನ ಈ ಗಳಿಗೆಯ ಉಕ್ಕೆಯಲ್ಲಿ ಬದುಕಿನ ವೈರುಧ್ಯಗಳು ದೃಗ್ಗೋಚರವಾಗಿ ಕಾಡಿಸಿತು ಆ ಕಾಡುವಿಕೆಯ ಅರಣ್ಯದಲ್ಲಿ ಒಂದು ಮರವಾಗಿ ಚಲಿಸಿದೆ ಅಲ್ಲಿ ಸೃಜನಶೀಲತೆಯ ಆಮ್ಲಜನಕ ತಾಯ್ತನದ ಹೊಂಬಾಳೆ ಕಂಡೆ ನಾನು ನಾನಾಗಿರದ ಅಸ್ತವ್ಯಸ್ತದಲ್ಲಿ ನನ್ನನ್ನು ನಾನು ಮೈಮರೆಯುವ ಕ್ಷಣಿಕದ ಭಂಗುರತೆಯಲ್ಲಿ ಬರೆಯುತ್ತೇನೆ ಈ ಜೀವನದ ದುಗುಡ ದುಮ್ಮಾನಗಳನ್ನು ನೋವು ಅವಮಾನ ಸುಖ ದುಃಖ ಖಿನ್ನತೆ ವಿಷಾದದ ಬಯಲಿನಲ್ಲಿ ನೋಡುತ್ತಾ ಹೋಗಿ ಚಲಿಸಬೇಕು ಆ ಕವಿತೆ ನನ್ನನ್ನು ಮರು ವಿಮರ್ಶೆಗೆ ಒಳಪಡಿಸಿತು ನನ್ನ ಆಲೋಚನೆ ಚಿಂತನೆಗಳನ್ನು ವರ್ತಮಾನದ ಸಂದರ್ಭದಲ್ಲಿ ಮುರಿದು ಕಟ್ಟಲು ಮುಂದಾದೆ ಆ ಮುರಿದು ಕಟ್ಟುವ ವಿಸರ್ಜನೆ ಹೊಸ ಬಗೆಯ
ಚಿಂತನೆಯ ದಾರಿ ತೋಡಿತು. ಆ ಮುರಿದು ಕಟ್ಟುವ ವಿಸರ್ಜನೆ ಹೊಸ ಬಗೆಯ ಚಿಂತನೆಗೆ ದಾರಿ ತೋಡಿತು. ನನ್ನೊಳಗಿನ ಧೀಶಕ್ತಿ ನನ್ನನ್ನು ಎಚ್ಚರಿಸಿತು. ನಾನು ಮನುಷ್ಯನಾಗಲು ನನ್ನ ಕವಿತೆ ಸದಾ ಎಚ್ಚರಿಸಿತು. ಮನುಷ್ಯನನ್ನು ಮನುಷ್ಯನಂತೆ ನೋಡು. ಈ ಪೊಳ್ಳು ಬಂಧನದಿಂದ ಜಿಗಿದು ಹೊರಬಂದು ಕಾಣು. ಈ ಪೊಳ್ಳು ಸಂರಚನೆಗಳು ಸಮಾಜವನ್ನು ದಿಕ್ಕು ತಪ್ಪಿಸಿವೆ. ನಿಜದ ನೆಲೆಯ ಶೋಧಿಸುತ್ತಾ ಹೋಗು. ಎಷ್ಟೆಲ್ಲ ಆ ಕವಿತೆ ಈ ಹೊತ್ತು ಬರೆಯುವಂತೆ ಪ್ರೇರೇಪಿಸಿತು. ಕವಿತೆ ಎಂದರೆ ಪ್ರಜ್ಞೆ. ಕವಿತೆ ಎಂದರೆ ಮನುಷ್ಯನಾಗುವುದು. ಕವಿತೆ ಎಂದರೆ ಸಮಾಜದ ಜೊತೆ ಅನುಸಂಧಾನವಾಗುವುದು. ಕವಿತೆ ಜಾತಿ, ಮತ, ಧರ್ಮ, ಬಣ್ಣ, ವರ್ಗದಿಂದ ಆಚೆ ಚಲಿಸುವ ವಾಹಕ. ಕವಿತೆ ಪ್ರೀತಿಯ ಸಾಗರದ ಹನಿ. ಅಂತೂ ಇಡೀ ದಿನ ನಾನು ನಾನಾಗಿರದೆ ಆ ಕವಿತೆಯ ಜೊತೆ ಮಾತನಾಡಿದ್ದೆ. ಕವಿತೆ ಎಂದರೆ ಪ್ರಜ್ಞೆ, ಕವಿತೆ ಎಂದರೆ ಮನುಷ್ಯನಾಗುವುದು, ಕವಿತೆ ಎಂದರೆ ಸಮಾಜದ ಜೊತೆ ಅನುಸಂಧಾನವಾಗುವುದು. ಕವಿತೆ ಜಾತಿ, ಮತ, ಧರ್ಮ, ಬಣ್ಣ, ವರ್ಗದಿಂದ ಆಚೆ ಚಲಿಸುವ ವಾಹಕ. ಕವಿತೆ ಪ್ರೀತಿಯ ಸಾಗರದ ಹನಿ. ಅಂತೂ ಇಡೀ ದಿನ ನಾನು ನಾನಾಗಿರದೆ ಆ ಕವಿತೆಯ ಜೊತೆ ಮಾತನಾಡಿದ್ದೆ. ನಮಸ್ಕಾರ.